ಪ್ರೀತಿ ಕುರುಡು, ಪ್ರೇಮಿನೂ ಕುರುಡು. ಇಂಥ ಕುರುಡು ಪ್ರೀತಿ ನಂಬಿದ್ದ ಯುವತಿಯೊಬ್ಬಳ ಬದುಕು ಈಗ ಬೀದಿ ಪಾಲಾಗಿದೆ. ಮದುವೆಯಾದರೂ ಬಿಡದೆ ಕಾಡಿದ್ದ ಪ್ರೇಮಿಯಿಂದಾಗಿ ಗಂಡನ ಮನೆಯಲ್ಲಿರಬೇಕಿದ್ದ ಯುವತಿ ಈಗ ಬೀದಿಯಲ್ಲಿ ನಿಲ್ಲುವಂತಾಗಿದೆ. ಯುವತಿ ಹಾಗೂ ಆಕೆಯ ಮನೆಯವರು ನ್ಯಾಯಕ್ಕಾಗಿ ಪರದಾಡುವಂತಾಗಿದೆ. ಆಚೆ ಬಾರೋ, ಬಿಡಂಗಿಲ್ಲ. ರೋಷ, ಆಕ್ರೋಶ, ಮನೆ ಬಾಗಿಲೇ ಮುರಿದು ಹೋಗಿದೆ. ನ್ಯಾಯಕ್ಕಾಗಿ ನಡೆದ ರಣ ಸಂಘರ್ಷದ ದೃಶ್ಯ ಇದು. ಕಾಲುಂಗರ ಪಳಪಳ ಅಂತ ಹೊಳಿತಿವೆ. ಕೈಯಲ್ಲಿ ಹಾಕಿರೋ ಮೆಹಂದಿ ಇನ್ನೂ ಮಾಸಿಲ್ಲ. ಆಗಷ್ಟೇ ಮದುವೆಯಾಗಿರುವ ನವ ವಧು. ಮದುವೆ ಆದ್ಮೇಲೆ ವಧು ಗಂಡನ ಮನೆಯ ದೀಪ ಬೆಳಗಬೇಕಿತ್ತು. ಆದ್ರೆ ಇಲ್ಲೊಬ್ಬ ನವ ವಧು ಮಾಜಿ ಪ್ರಿಯಕರನ ಮುಂದೆ ನ್ಯಾಯಕ್ಕಾಗಿ ಧರಣಿ ಕೂತಿದ್ದಾಳೆ. ಿದೆ ಈ ಯುವತಿ ಯಾರು, ಇಲ್ಲಿ ಜಗಳ ಮಾಡ್ತಿರೋದು ಯಾರು ಅನ್ನೋ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕೂ ಮುಂಚೆ ಇಲ್ಲಿ ನಡೆಯುತ್ತಿರುವ ಗಲಾಟೆಗೆ ಕಾರಣ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಫೋಟೋದಲ್ಲಿ ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾನಲ್ವಾ, ಈತನೇ ಈ ಕಥೆಯ ಹೀರೋ ಅಲ್ಲ, ಪಕ್ಕಾ ವಿಲನ್. ನೋಡೋಕೆ ಏನ್ ಅಮಾಯಕ ಅಂತ ಅಂದ್ಕೊಳ್ಬೇಕು, ಆದ್ರೆ ನೀವ್ ಯೋಚನೆ ಮಾಡಿದಷ್ಟು ಡೀಸೆಂಟ್ ಯುವಕ ಇವನಿನ್ ಅಲವಿ ಅಲ್ಲ. ಇವನು ಮಾಡಿದ ನಯವಂಚಕ ಕೆಲಸದ ಬಗ್ಗೆ ಕೇಳಿದ್ರೆ ಇವನ್ ಮುಖಕ್ಕೆ ನೀವು ಛೀಮಾರಿ ಆಗ್ತೀರಾ. ಪ್ರೀತಿ, ಪ್ರೇಮ, ಪ್ರಣಯ ನಂಬಿಸಿ ಯುವತಿಗೆ ಕೈಕೊಟ್ಟ ಪ್ರಿಯಕರ. ಕೈಯಲ್ಲಿ ವಿಷದ ಬಾಟಲ್ ಹಿಡಿದು ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿರುವ ಈಕೆ ಬೆಳಗಾವಿಯ ಕಿತ್ತೂರಿನ ನಿವಾಸಿ. ಈ ಯುವತಿ ಇದೇ ಕಿತ್ತೂರಿನ ಯುವಕ ಮುತ್ತುರಾಜ್ ಎಂಬಾತನನ್ನ ಪ್ರೀತಿ ಮಾಡ್ತಿರ್ತಾಳೆ. ಅಕ್ಕಪಕ್ಕದ ಮನೆಯವರಾಗಿದ್ದ ಇಬ್ಬರ ನಡುವಿನ ಸ್ನೇಹ ಪ್ರೀತಿಗೆ ತಿರುಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವರ್ಷ ನನಗೆ ನೀನು, ನಿನಗೆ ನಾನು ಅಂತ ಅನುರಾಗದ ಅಲಿಯಲ್ಲಿ ತೇಲಾಡಿರ್ತಾರೆ. ಇನ್ನೇನು ಮದುವೆ ಆಗ್ಬೇಕು ಅಂತಾನು ಅಂದ್ಕೊಂಡಿರ್ತಾರೆ. ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಪ್ರಣಯ ಪಕ್ಷಿಗಳಂತೆ ಊರೂರು ಸುತ್ತಿದ್ದ ಜೋಡಿ ಒಂದಾಗ್ಲಿಲ್ಲ. ಅದಕ್ಕೆ ಕಾರಣ ಇದೇ ಮುತ್ತುರಾಜ್. ಹೌದು, 6-7 ವರ್ಷ ಪ್ರೀತಿಸಿದ್ದ ಮುತ್ತುರಾಜ್ ಕೊನೆ ಕ್ಷಣದಲ್ಲಿ ಈಕೆಯನ್ನ ಮದುವೆಯಾಗೋಕೆ ಒಪ್ಪಿಲ್ಲ. ನಾನು ನಿನ್ನ ಮದುವೆ ಆಗಲ್ಲ ಅಂತ ದೂರ ತಳ್ಳಿದ್ದ. ತುಂಬಾ ಇಷ್ಟಪಟ್ಟ ಹುಡುಗ ತನ್ನ ಕೈ ಹಿಡಿಯಲಿಲ್ಲ ಅಂತ ಮನಸ್ಸಲ್ಲಿ ನೋವಿದ್ರು ಮನೆಯವರ ಮಾತನ್ನ ಒಪ್ಪಿ ಬೇರೊಬ್ಬರ ಜೊತೆ ಮದುವೆಯಾದ್ಲು. ತನ್ನ ಪ್ರೀತಿ ಮರೆತು ಹೊಸ ಜೀವನ ಮಾಡೋಣ ಅಂತ ಹಸಿಮಣಿ ಏರಿದ್ಲು. ಆದ್ರೆ ಮುತ್ತುರಾಜ್ ಸುಮ್ಮನಾಗ್ಲಿಲ್ಲ. ಆಕೆಯ ಬೆನ್ನು ಬಿಡದೆ ಯುವತಿಯ ಜೀವನಕ್ಕೆ ಕೊಳ್ಳಿಯಿಡೋ ಕೆಲಸ ಮಾಡಿದ್ದಾನೆ. ಮದುವೆಯಾದ್ರೂ ಕಾಡಿದ ಹಳೆ ಪ್ರೇಮಿ ಪ್ರಿಯಕರನ ಮನೆ ಮುಂದೆ ಧರಣಿ. ವರ್ಷ ಯುವತಿಯನ್ನ ಪ್ರೀತಿ ಮಾಡಿದ್ದ ಈ ಮುತ್ತುರಾಜ್ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿದ್ದ. ಕೊನೆಗೆ ಯುವತಿ ಈ ಪ್ರೀತಿ ಪ್ರೇಮ ಸಾಕು, ಸಪ್ತಪದಿ ತುಳಿದು ಮದುವೆಯಾಗೋಣ ಎಂದಿದ್ಲು. ಆದ್ರೆ ಮುತ್ತುರಾಜ್ ಮದುವೆಗೆ ಬಿಲ್ಕುಲ್ ಒಪ್ಪಿಗೆ ನೀಡಿಲ್ಲ. ಯುವತಿ ಪೋಷಕರು ಮದುವೆಗೆ ಒಪ್ಪಿಗೆ ಕೊಟ್ಟರೂ ಸಹ ಆಕೆಯನ್ನ ಮದುವೆಯಾಗಲ್ಲ ಅಂತ ಮುತ್ತುರಾಜ್ ಖ್ಯಾತಿ ತೆಗೆದಿದ್ದ. ಕೊನೆಗೆ ಯುವತಿ ಮನೆಯವರು ಇದೇ ಫೆಬ್ರವರಿ 14ರಂದು ಪ್ರೇಮಿಗಳ ದಿನ ಬೇರೆ ಯುವಕನ ಜೊತೆ ಮದುವೆ ಮಾಡಿಕೊಟ್ಟಿದ್ರು. ಬರೋಬ್ಬರಿ 10 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಯುವತಿ ಪೋಷಕರು ಅದ್ಧೂರಿಯಾಗಿ ಮಗಳ ಮದುವೆ ಮಾಡಿದ್ರು.
ದುರಂತ ಏನಂದ್ರೆ, ಮದುವೆಯಾದ ದಿನವೇ ಈ ಕಿರಾತಕ ಮುತ್ತುರಾಜ್ ಪ್ರಿಯಕರನ ಗಂಡನ ಮನೆಗೆ ಬಂದು ಪತಿಯ ಸಹೋದರನ ನಂಬರ್ ತೆಗೆದುಕೊಂಡು ಹೋಗಿದ್ದಾನೆ. ಬಳಿಕ ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಯುವತಿ ಗಂಡನ ಮನೆಯವರಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ದಂತೆ ಯುವತಿ ಗಂಡನ ಮನೆಯವರು ಈಕೆಯನ್ನ ವಾಪಸ್ ತವರ ಮನೆಗೆ ಕಳಿಸಿದ್ದಾರೆ. ಇದೇ ಕಾರಣಕ್ಕೆ ಈಗ ಸಂತ್ರಸ್ತ ಯುವತಿ ತನ್ನ ಜೀವನ ಹಾಳು ಮಾಡಿದ ಪ್ರಿಯಕರನ ಮನೆ ಮುಂದೆ ವಿಷದ ಬಾಟಲ್ ಹಿಡಿದು ಧರಣಿ ನಡೆಸಿದ್ದಾಳೆ. ನಮ್ದು 6 ವರ್ಷದಿಂದ ಲವ್ ರೀ. ಅದು ಮೊದಲು ನಂಬಿಸಿ ನಂಬಿಸಿ ನಿನ್ನ ಮದುವೆ ಹಾಕಿನಂತೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ. ಆಮೇಲೂ ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿ ಆಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ. ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾ ಬ್ಯಾರೇದವನ ಜೊತೆ ಮದುವೆ ಆದ್ರೂ ಆ ಮದುವೆ ಗಂಡ ಮನೆಗನ ಮದುವೆ ಆದ ದಿನಾನ ಬಂದು ಅಲ್ಲೇ ಇವ್ರಿಗೆ ನನ್ನ ಜೊತೆ ಆಕಿನ ಬಿಡೋದಿಲ್ಲ, ಆಕಿನ ಹಾಕಿನಿ ಅಂತ ಅವ್ರಿಗೆ ಧಮಕಿ ಹಾಕಿ ಅವ್ರ ಮನೆ ವಾಸ್ತು ಐತ್ರಿ. ಅದು ಅಲ್ಲಿ ಒಂದು ವಾರ ಕರ್ಕೊಂಡು ಹೋಕ್ಕಿನಿ ಆಕಿನ ಅಂತೇಳಿ ಧಮಕಿ ಹಾಕಿ ಬಂದಾನ್ರಿ. ಅಲ್ಲಿ ಅದಾದ ಮರನೇ ದಿನಾನ ನನ್ನ ಗಂಡಗೆ ಫೋಟೋ ಬಿಟ್ಟಾನ್ರಿ, ನಮ್ದು ಇದಾಗಿದ್ದ ಫೋಟೋ. ಹಾಂ, ಫೋಟೋ ಬಿಟ್ಟಾನ್ರಿ. ಈಗ ಅವ್ರು ನನ್ನ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ಅನ್ನತ್ತಾರ್ರಿ, ನಮ್ಮ ಅಪ್ಪ ಅವ್ವನೂ ಇಟ್ಕೋದಿಲ್ಲ ಅನ್ನತ್ತಾರ್ರಿ. ಈಗ ನಂಗೊಂದು ಏನಾರ ನ್ಯಾಯ ತೋರಿಸ್ಕೊಂಡು ಮುತ್ತುರಾಜ್ ರೀ, ಮುತ್ತುರಾಜ್ ಬಸವರಾಜ್ ಇಟ್ಗಿ, ಎಲ್ಲಿರ್ತಾರೆ? ಸೋಮಾರ್ಪೇಟೆ ನೇಕಾರನ್ ಹೇಳಕ್ಕೆ. ಅಂದ್ರೆ ನಿಂಗೆ ಏನು ನಂಬಿಸಿದೆನಮ್ಮ? ಹಾಂ ರೀ, ಮದುವೆ ಹಾಕಿನ ಹಾಕಿನ ಅಂತೇಳಿ ನಂಬಿಸಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡು ನಾ ಬ್ಯಾಡ್ ಅಂದ್ರೆ. ನಮ್ದು ಅವ್ರದ್ದು ಅಪೋಸಿಟ್ ಮನೆ ರೀ. ಅದು ಫೋನ್ ಒಳಗೆ ಕಾಂಟ್ಯಾಕ್ಟ್ ಆಗಿ ಫ್ರೆಂಡ್ಸ್ ಇದ್ದಿದ್ದು ಲವರ್ಸ್ ಆಗಿ ಇದು ಲವರ್ಸ್ ಇದ್ದು ಇದು ಹಿಂಗೆ ದೈಹಿಕವಾಗಿ ಬ್ಯಾಡ್ ಅಂದ್ರೂ ನನಗೆ ಇದನ್ನು ಒತ್ತಾಯ ಮಾಡಿ ಹಿಂಗೆ ಮಾಡಿ ಹಂಗೆ ಮೋಸ. ವಿಚಾರ ಏನಂದ್ರೆ, ಮುತ್ತುರಾಜ್ನನ್ನ ಅಳಿಯ ಮಾಡ್ಕೊಳ್ಳೋದಕ್ಕೆ ಸಂತ್ರಸ್ತ ಯುವತಿ ಮನೆಯವರು ಒಪ್ಪಿದ್ರು. ಎಲ್ಲಾದ್ರೂ ಇರ್ಲಿ, ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಮದುವೆ ಮಾತುಕತೆ ನಡೆಸಿದ್ರು. ಆದ್ರೆ ಮುತ್ತುರಾಜ್ ಮಾತ್ರ ಪ್ರೀತಿಯ ನಾಟಕವಾಡಿ ಯುವತಿಗೆ ಮೋಸ ಮಾಡಿದ್ದ. ಆದ್ರೀಗ ಮದುವೆಯಾಗಿ ಗಂಡನ ಮನೆ ಸೇರಿದ್ರು. ಯುವತಿಗೆ ಕಾಟ ಕೊಟ್ಟು ಆಕೆ ಬದುಕನ್ನೇ ಈ ದುರುಳ ನರಕ ಮಾಡಿದ್ದಾನೆ. ಅದು ಇಟ್ಕೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡಿನ ಮತ್ತು ದೈಹಿಕವಾಗಿ ಇಟ್ಕೊಂಡು ಮತ್ತೆ ಈಗ ಮತ್ತೆ ಆ ಮದುವೆ ಆದಿಂದ ಅವತ್ತ ಅವ ಮನೆಗೆ ಬಂದ್ರಿ. ಈಗ ಆ ಫೋಟೋನ ಅವ್ರಿಗೆ ಬಿಟ್ಟಾನ ರೀ ಈಗ ರೀ, ಮತ್ತು ರೀ ಗಂಡನ ಮನೆಯವ್ರು. ಹಾಂ, ಅವ್ರು ಬ್ಯಾಡ್ ಅಂತ ಅನ್ನತ್ತಾರ್ರಿ ಈಗ ರೀ. ಈಗ ನಿಂದು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದೆ? ಹಾಂ ರೀ. ಹಾಂ ರೀ, ಅಲ್ಲೇ ಬಂದು ಒಂದು 8 ದಿನ ಆತ್ರಿ. 8 ದಿನ? 14ನೇ ತಾರೀಕಿಗೆ. ಕಂಪ್ಲೇಂಟ್ ರೀ 18ನೇ ತಾರೀಕಿಗೆ ಬಂದು ಕೊಟ್ಟೈತ್ರಿ. ಅವ್ರ FIR ಹರಿ ಅಂದ್ರ ಹರಿವಾರ್ ರೀ ಅವ್ರಿ, ಅವ್ರು ಆರೋಪಿಂಗ್ ಕರ್ಕೊಂಡ್ ಬಾ ಆಮೇಲೆ ನಾವು ಹರಿತೀವಿ ಅಂತ ಅನ್ನತ್ತಾರ್ರಿ. ಹಾ ರೀ, ನಾವ ಕರ್ಕೊಂಡ್ ಬರ್ಬೇಕಂತ್ರಿ. ನಮ್ಮ ಅಪ್ಪ ಹೋದ್ರ ನಿಮ್ ಮಗಳನ್ನೇನ್ ಇದ್ಕ ಬಿಟ್ಟಿನ ಅಂತೇಳಿ ನಮ್ಮ ಅಪ್ಪನು ಬೈಯತಾರ್ರಿ, ನನ್ನ ಭಯ ಆಗ್ತಾರ್ರಿ. ಆದ್ರ ಅವ್ನು ಅಲ್ಲೇ ಇದ್ರನು ಅವ್ನು ಮನಿ ಅಂತಲ್ಲ ಅವ್ನ್ ಇದ್ರನು ಅವ್ನ್ ಕರ್ಕೊಂಡ್ ಬರ್ವಾರ್ರಿ ಅವ್ರಿ. ಹಾ ರೀ, ಮನ್ಯಾಗದನ್ರಿ ಇಷ್ಟೆಲ್ಲಾ ಆದ್ರೂ ರೀ ನಾವು ಸಹಿಸ್ಕೊಂಡ್ ನಿನ್ ಹೋಗಿ ಹೇಳಿ ಬಂದಿರಿ. ಇಷ್ಟ ಇನ್ನೊಂದ್ 4 ದಿನ ತಡಿಯಿಂದ ನಮ್ಮ ಅಪ್ಪಗ ಹೇಳಿದ್ರಂತ್ರಿ. ಇನ್ ನಿನ್ನೆ ಅಷ್ಟೆಲ್ಲಾ ಆದಿಂದ ಅವ್ರ ಅಕ್ಕಗಳು ನಮ್ಮ ಮನಿಗೆ ಬಂದು ನನ್ಗ ಧಮಕಿ ಹಾಕತಾರ್ರಿ, ನಮ್ಮ ತಮ್ಮನ ಹೆಂಗ ಬುಟ್ಟಿ ಹಾಕೊಂಡಿ ನೀನ ಅಂತೇಳಿ ನಂಗ ಅವಾಜ್ ಮಾಡಿ ಹೋಗ್ಯಾರ್ರಿ ಅವ್ರು. ಮತ್ತೊಂದ್ ಕಡೆ ಯುವಕನ ಮನೆಯವರು ವಂಚನೆಗೊಳಗಾದ ಯುವತಿಗೆ ಬೆದರಿಕೆ ಹಾಕ್ತಿದ್ರಂತೆ. ನಮ್ಮ ತಮ್ಮನನ್ನ ಬುಟ್ಟಿಗೆ ಹಾಕೊಂಡು ನಾಟಕ ಮಾಡ್ತಿದ್ಯಾ ಅಂತಿಲ್ಲ ಯುವತಿಗೆ ಅವಾಜ್ ಹಾಕೋಗ್ತಾ ಇದ್ರಂತೆ. ಇದರಿಂದಾಗಿ ಮೋಸ ಹೋಗಿರುವ ಯುವತಿ ನ್ಯಾಯಕ್ಕಾಗಿ ಪರದಾಡ್ತಿದ್ದಾಳೆ. ಮಗಳ ಜೀವನವನ್ನೇ ಹಾಳು ಮಾಡಿದ ಪ್ರಿಯಕರ ಮನೆಗೆ ಯುವತಿ ಕುಟುಂಬಸ್ಥರು ಮುತ್ತಿಗೆ ಹಾಕಿದ್ದಾರೆ. ಚೆನ್ನಾಗಿರಬೇಕಾದ ಮಗಳ ಜೀವನ ಹಾಳಾಯ್ತಲ್ಲ ಅಂತ ತಂದೆ ತಾಯಿ ಹಿಡಿಶಾಪ ಹಾಕಿದ್ದಾರೆ. ಇತ್ತ ಗಂಡನ ಮನೆಯೂ ಇಲ್ಲ ಅಂತ ಮಗಳನ್ನ ನಿಮ್ಮನೆಗೆ ಸೇರಿಸಿಕೊಳ್ಳಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಪ್ರಿಯಕರ ಮುತ್ತುರಾಜ್ ಮನೆಯವರು ಮತ್ತು ಯುವತಿ ಕುಟುಂಬಸ್ಥರ ಮಧ್ಯೆ ಮಾತಿನ ಜಟಾಪಟಿ ನಡೆದಿದ್ದು, ಯುವತಿ ಮನೆಯೊಳಗೆ ಬರದಂತೆ ಯುವಕನ ಮನೆಯವರು ಬಾಗಿಲು ಹಾಕಿ ದೊಡ್ಡ ಹೈಡ್ರಾಮಾನೇ ಸೃಷ್ಟಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ಅನ್ನೋ ಮೋಸದಾಟಕ್ಕೆ ಬಲಿಯಾಗಿರುವ ಯುವತಿ ಈಗ ನ್ಯಾಯಕ್ಕಾಗಿ ಪರದಾಡ್ತಿದ್ದಾಳೆ. ಮದುವೆಯಾಗಿ ನೆಮ್ಮದಿಯಾಗಿ ಸಂಸಾರ ಮಾಡೋಣ ಅಂದ್ರೂ ಹಳೆ ಪ್ರೇಮಿಯ ಕಾಟಕ್ಕೆ ಯುವತಿಯ ಬದುಕಿನ ದಾರಿ ಮುಚ್ಚಿ ಹೋಗಿರುವುದಂತೂ ಸುಳ್ಳಲ್ಲ.